ಅಬ್ದುಲ್ ರಜಾಕ್ ಅವರು ಒಂದು ಪ್ರಶ್ನೆಯನ್ನ ರೈಸ್ ಮಾಡಿದ್ರು. ಎಲ್ಲರೂ ಕೂಡ ಕೋರ್ಟ್ ತೀರ್ಪನ್ನು ಸ್ವಾಗತಿಸೋಣ ಅಂತಾನೆ ಹೇಳಿದ್ದಾರೆ. ಆದರೆ ಕೋರ್ಟ್ ತೀರ್ಪು ಬಂದ ನಂತರ ಡ್ರಾಮಾಗಳು ಶುರುವಾಗಬಾರ್ದು. ಹೈಕೋರ್ಟ್ ತೀರ್ಪು ಬಂದಮೇಲೆ ಆಯ್ತಲ್ಲ ಆ ಥರ, ಯಾವ ಕಾಲೇಜ್ಗಳಲ್ಲಿ ಯೂನಿಫಾರ್ಮ್ ಇಲ್ಲ ಇನ್ನು ಮುಂದಕ್ಕೆ ಯೂನಿಫಾರ್ಮ್ ತರ್ತೀವಿ ಅನ್ನೋದು, ಡಿಗ್ರಿ ಕಾಲೇಜ್ಗಳಲ್ಲಿ ಯೂನಿಫಾರ್ಮ್ ತರ್ತೀವಿ ಅನ್ನೋದು, ಈ ಥರದ ಡ್ರಾಮಾಗಳು ಆಗಬಾರ್ದು ಇನ್ನು ಮುಂದೆ ಅಂತ ಒಂದು ಪ್ರಶ್ನೆಯನ್ನು ಅಬ್ದುಲ್ ರಜಾಕ್ ಎತ್ತಿದ್ದಾರೆ. ಗಂಗಾಧರ್ ಕುಲಕರ್ಣಿ ಏನು ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ನಾನು ಅದನ್ನು ಹೇಳ್ತಾ ಇದ್ದೀನಿ ಅಬ್ದುಲ್ ರಜಾಕ್ ಅವ್ರಿಗೆ, ನೀವು ಹೈಕೋರ್ಟ್ ಆದೇಶ ಬಂದ ನಂತರ ಬಂದ್ ಕರೆ ಕೊಟ್ಟು ಮಾಡುವಂತ ಡ್ರಾಮಾಗಳು ಬಂದಾಗಬೇಕು. ಇದನ್ನು ನೀವು ಬಂದ್ ಮಾಡಿ ಮೊದಲಿಗೆ. ಈಗ ಹೈಕೋರ್ಟ್ ಸಹ ಸಂವಿಧಾನಿಕ ಅಂಗ, ಅದು ಒಂದು ತೀರ್ಪು ಕೊಟ್ಟಿದೆ ಅಂತಂದ್ರೆ ಅದಕ್ಕೆ ಅವಕಾಶ ಇದೆ. ಅದಕ್ಕೆ ಅವಕಾಶ ಹೈಕೋರ್ಟ್ ತೀರ್ಪನ್ನ ಒಪ್ಪಲೇಬೇಕು ಅಂತ ಏನಿಲ್ಲ, ಅದಕ್ಕೆ ಮಾತಾಡಿಲ್ಲ. ಅದಕ್ಕೆ ನಾವು ಹೈಕೋರ್ಟ್ ತೀರ್ಪನ್ನ ಒಪ್ಪಲಿಲ್ಲ. ನೀವು ಮಾತಾಡಿಲ್ಲ, ನೀವು ಮಾತಾಡಬೇಕಾದ್ರೆ ನಾನು ಮಾತಾಡಿಲ್ಲ. ನೀವು ಮಾತಾಡಿಲ್ಲ, ಒಂದ್ ನಿಮಿಷ ನನಗೆ ಮಾತಾಡ್ಲಿಕ್ಕೆ ಕೊಡಿ, ಹೇಳಿ. ನೀವು ಆಮೇಲೆ ಕೊಡಿ ನೀವು ಉತ್ತರನೆ. ನಾನು ನಿಮ್ಗೆ ಅವಾಗನೇ ನಡುವನೇ ತಡಿಬಹುದಿತ್ತು, ನಾ ತಡಿಲಿಲ್ಲ. ಅದು ಒಂದು ಚರ್ಚೆ ಲಕ್ಷಣ ಅಲ್ಲ ಅದು, ಅದಕ್ಕೆ ಹೇಳ್ತಾ ಇರೋದು. ಅದಕ್ಕೆ ಡ್ರಾಮಾಗಳು ಎಲ್ಲಾ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ. ಗಂಗಾಧರ್ ಕುಲಕರ್ಣಿ, ಗಂಗಾಧರ್ ಕುಲಕರ್ಣಿ ಅವರೇ, ತಾವು ಮಾತು ಆರಂಭ ಮಾಡಿದ್ದೀರಾ, ನಿಮ್ಗೆ ಅವಕಾಶ ಕೊಡ್ತೀನಿ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ನೆಕ್ಸ್ಟ್ ನಿಮ್ ಟರ್ನ್, ಒಂದ್ ನಿಮಿಷ. ಶಾಸಕರಾದಂತಹ ರಘುಪತಿ ಭಟ್ ಅವರು ಕೂಡ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ, ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡ್ತೀನಿ. ನಮಸ್ಕಾರ ರಘುಪತಿ ಭಟ್ ಅವರೇ, ಅರವಿಂದ್ ಮಾತಾಡ್ತಾ ಇದ್ದೀನಿ. ನಿಮ್ಮ ಜಿಲ್ಲೆ, ನಿಮ್ಮ ಕಾಲೇಜಿನಿಂದ ಆರಂಭವಾದಂತಹ ವಿವಾದ ದೇಶ ವಿದೇಶಗಳಲ್ಲೆಲ್ಲ ಕೂಡ ಸದ್ದು ಮಾಡ್ತು. ಇವತ್ತಿನ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ತೀರ್ಪಿದೆ, ಸೊ ತಮ್ಮ ಫಸ್ಟ್ ರಿಯಾಕ್ಷನ್ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಅಲ್ಲ, ಸುಪ್ರೀಂ ಕೋರ್ಟ್ ತೀರ್ಪು ಯಾವ್ದು ಬಂದರೂ ಅದು ತೀರ್ಪು, ಅದನ್ನು ನಾವು ಒಪ್ಪಬೇಕಾಗ್ತದೆ, ಅದನ್ನು ಒಪ್ಪುತ್ತೇವೆ. ಮತ್ತೆ ಸುಪ್ರೀಂ ಕೋರ್ಟ್ ತೀರ್ಪು ಹೀಗೆ ಬರ್ತದೆ ಅಂತ ನಾವೇನು ಈಗ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಏನಿದ್ರು 10:30, 10:40 ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆದರೆ ನಮ್ಮ ವಾದವನ್ನು ನಾವು ಬಹಳ ಸ್ಪಷ್ಟವಾಗಿ ಮಾಡಿದ್ದೇವೆ. ನಮ್ಮ ವಕೀಲರುಗಳು, ನಾವೇನು ಹಿಜಾಬನ್ನು ಬ್ಯಾನ್ ಮಾಡಿ ಅಂತ ಹೇಳುವಂಥದ್ದಲ್ಲ. ಕ್ಲಾಸ್ ರೂಮ್ ಒಳಗೆ ಯೂನಿಫಾರ್ಮ್ ಇರಲಿ, ಎಲ್ಲರೂ ಒಂದೇ ರೀತಿ ಇರಲಿ, ಎಲ್ಲ ಧರ್ಮದವರು ಒಂದೇ ರೀತಿ ಹೆಣ್ಣು ಮಕ್ಕಳು ಕೂತ್ಕೊಂಡು ಪಾಠ ಕೇಳಲಿ, ಕ್ಲಾಸಿನ ಹೊರಗೆ ಅವರ ಧರ್ಮದ ಆಚರಣೆಗಳು ಅವರ ರೀತಿನೀತಿಗಳನ್ನು ಮಾಡಲಿ ಅಂತ ಹೇಳುವಂಥ ಸ್ಪಷ್ಟ ನೀವು ನಮ್ದು ಅದರಲ್ಲೇನು ಹಿಜಾಬನ್ನು ಟೋಟಲ್ ಬ್ಯಾನ್ ಮಾಡಿ ಅಂತ ಹೇಳುವಂಥದ್ದಲ್ಲ. ಹಾಗಾಗಿ ಹೈಕೋರ್ಟ್ ನಮ್ಮ ಇದನ್ನು ಪರಿಗಣಿಸಿದೆ. ಸುಪ್ರೀಂ ಕೋರ್ಟಲ್ಲಿ ಏನಾಗ್ತದೆ ಅಂತ ನೋಡೋಣ. ಏನು ನಿಮ್ಮ ನಿರೀಕ್ಷೆ ಏನಿದೆ ರಘುಪತಿ ಭಟ್ ಅವರೇ? ಅಲ್ಲ, ಇದು ನಿರೀಕ್ಷೆ ಖಂಡಿತವಾಗಿ ಇದರಲ್ಲಿ ಜಯ ಸಿಗ್ತದೆ. ಯಾಕಂದರೆ ನಾವು ಏನು ಕೇಳ್ತಾ ಇರೋದು, ಯೂನಿಫಾರ್ಮ್ ಕೋಡನ್ನು ಚಾಲನೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ. ಸುಪ್ರೀಂ ಕೋರ್ಟ್ ಕಾಲೇಜ್ ಅಭಿವೃದ್ಧಿ ಸಮಿತಿಯಿಂದ 2000 ನಿರ್ಣಯ ಆಗಿದೆ. ದಯವಿಟ್ಟು ಕಾಲೇಜಲ್ಲಿ ಹಿಂದಿನಿಂದ ಮಾಡ್ತಾ ಇದ್ರು ನಮ್ಮ ಕಾಲೇಜುಗಳಲ್ಲಿ, ಗವರ್ನಮೆಂಟ್ ಆರ್ಡರ್ ಮಾಡಿದೆ, ಜಿಯೋ ಇಶ್ಯೂ ಆಗಿದೆ, ಹೈಕೋರ್ಟ್ ಆರ್ಡರ್ ಆಗಿದೆ, ಸುಪ್ರೀಂ ಕೋರ್ಟ್ ಅದನ್ನ ಪರಿಗಣಿಸಿದೆ. ಜಡ್ಜ್ಮೆಂಟ್ ಹೀಗೆ ಬರ್ತದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ನಮ್ಮ ವಾದ ಪ್ರಕಾರ ನ್ಯಾಯ ಸಿಗ್ತದೆ ಅಂತ ಹೇಳುವ ವಿಶ್ವಾಸ. ನಮಗ್ ಜಯ ಆಗುತ್ತೆ, ನಿಮಗ್ ಸೋಲಾಗುತ್ತೆ. ರಘುಪತಿ ಭಟ್ ಅವರೇ, ಇನ್ನೊಬ್ರು ಗೆಸ್ಟ್ ಸೋಲು ಗೆಲುವು ಅಂತ ನೋಡೋದು ಬೇಡ ಈ ತೀರ್ಪನ್ನ ಅಂತ. ನೀವು ನನಗೇನ್ ಮಾಡ್ಬೇಕು ಅಂತ ಹೇಳೋ ಅವಶ್ಯಕತೆ ಇಲ್ಲ. ನನಗೇನ್ ಮಾತಾಡ್ಬೇಕು ನನಗೆ ಗೊತ್ತಿದೆ, ನೀವು ಹೇಳಬೇಕಾಗಿಲ್ಲ. ನಾನು ಕೋರ್ಟಿಗೆ ಹೋದ ಮೇಲೆ ಅದಕ್ಕೆ ಜಯ ಆಗ್ತದೆ ಅಂತ. ರಾಜಕಾರಣ ಮಾಡಿದವ್ರು ನೀವೇನೆ, ನೀವು ನೀವು ಏನ್ ರಾಜಕಾರಣ, ನೀವ್ ಏನು ಅಂತ ನಮ್ಗೆ ಗೊತ್ತಿದೆ. ನಮ್ಗೆ ನಿಮ್ಮಿಂದ ಬುದ್ಧಿ ಕಲಿಬೇಕಾಗಿಲ್ಲ. ನೀವು ಎಲ್ಲ ಜವಾಬ್ದಾರಿ ಸಾಲ ನೀವು ಇಲ್ಲ ಸುಪ್ರೀಂ ಕೋರ್ಟ್ ಅಲ್ರಿ ಅಲ್ರಿ. ತೀರ್ಪು ಮತ್ತೆ ಜಯ ಸೋಲಲ್ಲದೆ ಮತ್ತೇನ್ ಬರ್ತದೆ? ನೀವು ತೀರ್ಪಿನಲ್ಲಿ ಜಯ ಅಥವಾ ಸೋಲು ಎರಡು ಒಂದು ಬರಲೇಬೇಕು. ಅದು ಕೋರ್ಟ್ಗೆ ಹೇಳಿದ್ರು, ನಾನು ಹೇಳಿದೆ ನಾ ಮತ್ತೆ ಈ ತರವೇ ಬರ್ತದೆ ಅಂತ. ಹಿಂದೂ ಮುಸ್ಲಿಂ ಯಾರು ಮಾಡ್ಲಿ, ನೀವು ಮಾಡ್ತಾ ಇರೋದು. ನೀವು ನಿಮ್ಮಂತ ಅವಿವೇಕಗಳಿಂದ ಈ ಸಮಸ್ಯೆ ಸೃಷ್ಟಿಯಾದದ್ದು. ಒಳ್ಳೆ ಮುಸಲ್ಮಾನರು ಇದನ್ನೆಲ್ಲ ಒಪ್ತಾರೆ. ನಿಮ್ಮಂತ ಇಲ್ಲಿ ಕೇಳಿ, ನಿಮ್ಮಂತ ಧರ್ಮ ಉಳಿಯುವಂತ ಅವಿವೇಕಿಗಳಿಂದ ಈ ಸಮಸ್ಯೆ ಆದದ್ದು. ಒಳ್ಳೆ ಮುಸ್ಲಿಮರು ಒಪ್ಪುತ್ತಾರೆ. ನೀವು ನಮ್ಮಲ್ಲಿ ಮುಸಲ್ಮಾನ ರಿಯಾಜ್ ಅಹಮದ್ ಅವರೇ, ಎಲ್ರಿಗೂ ಗೊತ್ತಿದೆ. ಬಟ್ ಅವರ ಮಾತನ್ನ ತಾವು ಕೇಳಿಸ್ಕೊಂಡ್ರಿ. ಇವ್ರು ಹೇಳ್ತಾರೆ ಇದು ಸೋಲು ಗೆಲುವಲ್ಲ ಅಂತ. ರಿಯಾಜ್ ಅಹಮದ್ ಅವರು ದಯವಿಟ್ಟು ಮಾತಾಡ್ಬೇಡಿ. ಈಗ ಪರಾವಿರೋಧ ಅನ್ನೋದಂತೂ ಇದ್ದೇ ಇದ್ದಿದ್ದೆ. ಹಾಗಾಗಿ ಪರಾವಿರೋಧ ಇರೋದ್ರಿಂದ ಇವತ್ತು ಈ ಸಮಸ್ಯೆಗಳು ಉದ್ಭವ ಆಗಿದ್ದಾವೆ. ಅದಕ್ಕಾಗಿ ನ್ಯಾಯಾಲಯ ಮೊರೆ ಹೋದ್ವಿ. ನ್ಯಾಯಾಲಯದ ಹೈಕೋರ್ಟ್ ತೀರ್ಪು ಅಂತೂ ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ ತೀರ್ಪು ಬರುತ್ತೆ. ಅಲ್ಲಿ ಅವರು ಏನು ವಾದ ಇದೆ, ನಮ್ದೇನು ವಾದ ಇದೆ, ವಿವಾದ ಇದೆ, ಅದನ್ನು ಕೇಳ್ತಾ ಇದ್ದಾರೆ.
ಕೇಳ್ಬಿಟ್ಟು ಅದನ್ನ ಯಾರು ಪರ ವಿರೋಧ ಅದು ಇದ್ದಿದ್ದೆ, ಈಗ ಅದನ್ನ ಒಪ್ಕೊಳ್ಳೇಬೇಕು. ಈಗ ನಮ್ಮ ಪರ ಬಂದ್ರೂ ಒಪ್ಕೋಬೇಕು, ವಿರುದ್ಧವಾಗಿ ಬಂದ್ರೂ ಒಪ್ಕೊಳ್ಳೇಬೇಕು. ಯಾಕಂದ್ರೆ ಇದು ನಮ್ಮ ಸಂವಿಧಾನಿಕ ಸಂವಿಧಾನವನ್ನು ಗೌರವಿಸುವಂತಹ ವಿಚಾರವಾಗಿರುವುದರಿಂದ, ನಮ್ಮ ಮತ್ತು ಮಕ್ಕಳ ಭವಿಷ್ಯವಾಗಿರೋದ್ರಿಂದ ಅದಕ್ಕೂ ಪರ್ಯಾಯ ವ್ಯವಸ್ಥೆ. ತೀರ್ಪನ್ನ ಸ್ವಾಗತಿಸಬೇಕು. ನಾವು ಒಂದು ಕರೆ ಕೊಟ್ಟಿದಾರಲ್ಲ ಈಗ ಮಾತಾಡಿದವರು, ಆ ಸ್ವಾಗತಿಸಬೇಕು. ಕರೆಕ್ಟ್ ಇದೆ, ನೀವ್ ಹೇಳುದು ಸರಿ ಇದೆ. ಆದ್ರೆ ಅದೇ ಇನ್ನೊಬ್ರು ಮಾತಾಡಿದವ್ರು ಏನ್ ಹೇಳಿದ್ರು ಆಗ, ಜಯ ಅಲ್ಲ ಅಂತ. ಇವರೇ ಅಲ್ವಾ ಬಂದ್ ಕರೆ ಕೊಟ್ಟವರು? ನೀವು ಬಂದ್ ಕರೆ ಕೊಲೆ ಕೊಟ್ರಲ್ಲ ಹೈಕೋರ್ಟ್ ನ ಆರ್ಡರ್ ಮೇಲೆ, ಅದು ಒಳ್ಳೇದಾ? ಅದು ಸಮಾಜಕ್ಕೆ ಒಳ್ಳೇದಾಗಿರ್ಲಿ. ಅವ್ರು ಹೇಳ್ತಾರೆ ಶಬರಿಮಲೆ ವರ್ಡಿಕ್ಟ್ ಬಂದಾಗ ನೀವೇನ್ ಮಾಡಿದ್ರಿ ಹಿಂದೂಗಳು? ಕೋರ್ಟ್ ಆದೇಶದ ವಿರುದ್ಧ ಪ್ರತಿಭಟನೆ ಮಾಡ್ಲಿಲ್ವಾ? ನಾವು ಮಾಡಿದ್ನಿಲ್ವಾ? ನಾವು ಬಂದ್ ಕರೆ ಕೊಡಂಗಿಲ್ವಾ? ಈ ಪ್ರಶ್ನೆಯನ್ನ ಕೇಳ್ತಾರೆ ರಘುಪತಿ ಭಟ್ರೆ. ಸರ್ ಸರ್ ಇದು ಬಹಳ ಸ್ಪಷ್ಟ ಕೇಳಿ ಸರ್ ಇಲ್ಲಿ, ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ಅದು ನಮ್ಮ ಧಾರ್ಮಿಕ ಭಾವನೆಯ ವಿಷಯ. ಯಾವುದು? ದೇವಸ್ಥಾನದೊಳಗೆ. ಇವರು ಮಸೀದಿ ವಿಷಯ ಅಲ್ಲ ಇದು, ನಮ್ಮ ಕ್ಲಾಸ್ ರೂಮ್ ವಿಷಯ. ನಮ್ ಕ್ಲಾಸ್ ರೂಮ್ ಅಲ್ಲಿ ಸಾರ್ವಜನಿಕ ಪ್ಲೇಸ್ಗಳಲ್ಲಿ ಹಿಜಾಬ್ ಹಾಕದೆ ಸಮಾನ ಇರಬೇಕು ಅಂತ. ಇವ್ರು ಮಸೀದಿಗೆ ಹೆಣ್ಣು ಮಕ್ಕಳನ್ನ ಪ್ರವೇಶ ಮಾಡಿ ಅಂತ ಆರ್ಡರ್ ಮಾಡಿದ್ರೆ ಇವ್ರೇನ್ ಮಾಡ್ತಾರೆ? ಅದೇ ಮಾಡಿದ್ದು. ನಮ್ಮ ದೇವಸ್ಥಾನದಲ್ಲಿ ಹೆಣ್ಣು ಮಕ್ಕಳನ್ನ ಪ್ರವೇಶ ಮಾಡಿದ ನಮ್ಮ ಧಾರ್ಮಿಕ ಭಾವನೆ ವಿಷಯ ಬಂದ, ಅದು ವಿಷಯ ಬೇರೆ, ಇದು ಬೇರೆ. ಇದು 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 ಏನು ಅಂತ ಹೇಳಿದ್ರೆ, ಕ್ಲಾಸ್ ರೂಮ್ ನ ಒಳಗೆ ಹೈಕೋರ್ಟ್ ಹೇಳಿರ್ತಕ್ಕಂತ ತೀರ್ಪಲ್ಲಿ ಇದು ಧಾರ್ಮಿಕ ಅತ್ಯಗತ್ಯ ಆಚರಣೆ ಅಲ್ಲ ಅಂತ ಹೇಳಿದೆ. ನೀವು ಧಾರ್ಮಿಕ ವಿಚಾರ ಯಾಕೆ ಹೇಳ್ಕೊಂಬರ್ತೀರ ಮತ್ತೆ? ನೀವ್ ಯಾಕೆ ಕೇಳ್ಕೊಂಬರ್ತೀರ ಧಾರ್ಮಿಕ ವಿಚಾರ? ಶಬರಿಮಲೆ ಮತ್ತೆ ಇದಕ್ಕೆ ಕಂಪ್ಯಾರಿಸನೇ ಮಾಡಬೇಡಿ. ಏನ್ ಮಾಡ್ಬೇಕು ಅಂತ ನಾವು ಕೋರ್ಟ್ ಅನ್ನ, ಇದು ನಮ್ ಧರ್ಮದಲ್ಲಿ ಇದೆಯಾ ಇಲ್ವಾ ಅಂತ ಕೋರ್ಟ್ ಯಾರಿ ಕೇಳ್ತಾರೆ ಇಲ್ಲಿ ಕೇಳಿ ಅಂತ ಕೇಳಕ್ ಹೋಗಿದ್ದು. ಇದು ನಮ್ ಧರ್ಮದಲ್ಲಿ ಜಯ ವಿಜಯ ಹೇಳಿದ ಕೂಡಲೇ ದೊಡ್ಡದ ಹೇಳ್ತೀರಿ ನೀವು. ಕೋರ್ಟ್ ಯಾರು ಕೇಳಲಿಕ್ಕೆ ಅಂತ ಹೇಳ್ತಾರೆ ಇವ್ರು? ಇವರಿಗೆ ಇವರು ಸಂವಿಧಾನ ಕೋರ್ಟ್ ಅನ್ನ ಒಪ್ತಾರೆ ಇವರು? ಇವರು ಸಂವಿಧಾನ ಕೋರ್ಟ್ ಅನ್ನ ಒಪ್ತಾರ ಇವರು? ಈ ದೇಶದಲ್ಲಿ ಇದ್ಮೇಲೆ ಈ ಕೋರ್ಟ್ ಅನ್ನ ಕೇಳಬೇಕು, ಈ ಸಂವಿಧಾನ ಒಪ್ಪಬೇಕು. ಗಂಗಾಧರ್ ಕುಲಕರ್ಣಿ ಮಾತಾಡಿ. ಈ ದೇಶದಲ್ಲಿ ಇರ್ಬೇಕಾದ್ರೆ ಸಂವಿಧಾನ ಒಪ್ಪಬೇಕು. ಈ ವಾದ ಪ್ರತಿವಾದಗಳು ಬೇಕಾ ಅಂತ ನನ್ನ ಪ್ರಶ್ನೆ. ಈಗ ಪ್ರತಿವಾದಗಳು ಬೇಕಾಗಿರ್ಲಿಲ್ಲ ಇವರಿಗೆ. ಏನಂದ್ರೆ ಉದ್ದೇಶಪೂರ್ವಕವಾಗಿ ಒಳ್ಳೆ ಮುಸಲ್ಮಾನರು ಯಾರು ಈ ರೀತಿ ವಾದ ಮಾಡಲ್ಲ. ಈ ಯಾರಿದಾರಲ್ಲ ಇದೆಲ್ಲ ಧರ್ಮ ಧರ್ಮ ಉಳಿಯಂತ ಮುಸಲ್ಮಾನರು ಬಂದೆ ಇಲ್ಲಿ ಈ ರೀತಿ ನಿಜವಾಗಿ ಇದು ಇದಿಷ್ಟು ದೊಡ್ಡ ಇಶ್ಯೂ ಆಗುದೇ ಬೇಡ ಇತ್ತು. ಒಂದೇ ನಿಮಿಷ ಆಗ್ತಿತ್ತು ಇಂಥವರೆಲ್ಲ ಮಧ್ಯ ಪ್ರವೇಶ ಆಗಿ ಸಮಸ್ಯೆ. ಒಂದೇ ನಿಮಿಷ ಇವತ್ತು ನೀವಲ್ಲ ನಿಮ್ಮ ಸಹೋದರರು ಇಲ್ಲಿದಾರಲ್ಲಿ ಇಲ್ಲಿ ಬಂದು ಕುಲಕರ್ಣಿ ಅವ್ರು ಮಾತಾಡ್ಬಿಡಿ ಒಂದ್ ನಿಮಿಷ. ಅಯೋಧ್ಯೆಯ ತೀರ್ಪು ಬಂದಾಗ ಅಲ್ಲಿ ಏನಾದ್ರೂ ಮಸೀದಿ ಮಂದಿರ ಕಟ್ಟಿದ್ರೆ ಒಡೆದು ಬಿಸಾಕ್ತೀವಿ ಅಂತ ಹೇಳುವಂತವ್ರು ಇದೇ ರಜಾಕ್ ನಿಂತವ್ರು, ಇವರೇ ಹೇಳಿದಂತವ್ರು. ಇವತ್ತು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶದ ಬಗ್ಗೆ ಹೇಳ್ತಾರಲ್ಲ ಇವರು, ಆ ಸುಪ್ರೀಂ ಕೋರ್ಟ್ ಆದೇಶದ ವಿರುದ್ಧವಾಗಿ ಮಾತನಾಡಿದಂತವ್ರು, ಅದನ್ನು ಧಿಕ್ಕರಿಸಿದಂತವ್ರು ಮುಸಲ್ಮಾನರು ನಾವಲ್ಲ. ಹೀಗಾಗಿ ಇವರು ಡ್ರಾಮಾ ಮಾಡುವಂತಹದ್ದೇನಿದೆ ಅದು ನಿಮ್ಮ ರಕ್ತದ ಗುಣ. ಅದು ಈ ಸಂವಿಧಾನವನ್ನು ಒಪ್ಕೊಳ್ಳಾರ್ದಂಥದ್ದು ನಿಮ್ಮ ರಕ್ತದ ಗುಣ. ಅದು ಈ ದೇಶದ ಕಾನೂನನ್ನು ಒಪ್ಕೊಳ್ಳಾರ್ದು ನಿಮ್ಮ ರಕ್ತದ ಗುಣ. ಅದು ಅದಕ್ಕೆ ಇಡೀ ದೇಶಕ್ಕೆ ಗೊತ್ತಿದೆ ನಿಮ್ಮ ಬಣ್ಣ ಏನು ಅಂತೇಳಿ. ಅದಕ್ಕೆ ಇಡೀ ದೇಶ ನಿಮ್ಮನ್ನು ಸಂಶಯದಿಂದ ನೋಡ್ತಾ ಇದೆ. ಇವರು ಸಂವಿಧಾನ ನ್ಯಾಯಾಲಯ ಹಿಜಬ್ ವಿಚಾರಕ್ಕೆ ಮಾತ್ರ ಚರ್ಚೆ ಮಾಡ್ತಾ ಇದೀವಿ. ಹಿಜಬ್ ವಿಚಾರಕ್ಕೆ ಮಾತ್ರ ಚರ್ಚೆ ಮಾಡ್ತಾ ಇದೀವಿ. ಪ್ರಶ್ನೆ ಬರ್ತೀನಿ ನಾನು.